ಈ ಎವ್ರಿ ಒನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ KCET ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ನಿಮಗೆ ಗೊತ್ತಿರೋಕೆ KCET ಕಡೆಯಿಂದ ಆಪ್ಷನ್ ಲೆಟರ್ ಕೂಡ ಬಿಟ್ಟಿದ್ದಾರೆ, ಅಂದರೆ ಲಿಂಕ್ ನಾಳೆ 2ನೇ ತಾರೀಕು ಸಂಜೆ 4 ಗಂಟೆ ಆಕ್ಟಿವೇಟ್ ಆಗುತ್ತೆ. ನಿಮಗೆ 8ನೇ ತಾರೀಕು ಡೇಟ್ ಇರುತ್ತೆ. ಜಸ್ಟ್ ನೀವು ತಲೆಗಟ್ಟಿಸ್ಕೊಬೇಡಿ, ಈ ಮಿಸ್ಟೇಕ್ನ ಮಾಡಬೇಡಿ. ಜಸ್ಟ್ ವೆಯ್ಟ್ ಮಾಡಿ, ಕೂಲಾಗಿರಿ, ಡೋಂಟ್ ಡಿಪ್ರೆಸ್, ಟೆನ್ಷನ್ ಹೋಗ್ಬಿಟ್ಟು ಡಿಪ್ರೆಸ್ಕೊಬೇಡಿ. ಇನ್ನೂ 6 ದಿನ ಟೈಮ್ ಇರುತ್ತೆ, ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಡೋಂಟ್ ಟೆನ್ಷನು, ಅಂದರೆ ಯಾವೆಲ್ಲ ಮಿಸ್ಟೇಕ್ ಮಾಡಬೇಡಿ ಅಂದರೆ ಜಸ್ಟ್ ನೀವು ಚೆಕ್ಔಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಸೀಟ್ ಮಾಡಿಸ್ಕೊಳ ಬಿಟ್ಟಿದ್ದಾರೆ, ಲಿಸ್ಟ್ ಆಫ್ ಕಾಲೇಜ್ ಬಿಟ್ಟಿದ್ದಾರೆ. ನಿಮಗೆ ಯಾವ ಕಾಲೇಜ್ ಇಚ್ಛೆ ಬಿಡ್ತೀರ, ಯಾವ ಬ್ರಾಂಚ್ ಇಚ್ಛೆ ಬಿಡ್ತೀರ, ಅದನ್ನು ನೀವು ನೀಟಾಗಿ ನೋಡಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ನಿಮ್ಮದು ಬಿ ಫಾರ್ಮ್ ಇಷ್ಟ, ಡಿ ಫಾರ್ಮ್ ಇಷ್ಟ, ನಿಮಗೆ ಇಂಜಿನಿಯರಿಂಗ್ ಇಷ್ಟ ಇಲ್ಲ, ಇಷ್ಟ ಇದ್ದರೆ ಅದನ್ನು ಹಾಕಕ್ಕೆ ಹೋಗ್ಬಾರ್ದು. ನೀವು ಕಾಟಾಚಾರಕ್ಕೂ ಹಾಕಕ್ಕೆ ಹೋಗ್ಬಾರ್ದು, ಅಪ್ಪಿ ತಪ್ಪಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಬಂದರೆ ನಿಮಗೆ ಪರ್ಟಿಕ್ಯುಲರ್ ಯಾವುದೋ ಬ್ರಾಂಚ್ ಇಷ್ಟ. ಫಾರ್ ನಿಮಗೆ ಮೆಕೋ ಸಿವಿಲ್ ಇಷ್ಟ ಅನ್ಕೋತೀನಿ, ಮೆಕೋ ಸಿವಿಲ್ ಮಾತ್ರ ಆಗಿ, ಬೇರೆ ಬ್ರಾಂಚ್ ಯಾಕೆ ಆಗ್ತೀರಾ? ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅದು ಬೇಡ ಬೇಡ, ಸುಮ್ಮನೆ ಕಾಟಾಚಾರಕ್ಕೆ ಯಾವುದೇ ಕಾರಣಕ್ಕೆ ಹಾಕಕ್ಕೆ ಹೋಗ್ಬಾರ್ದು. ಇನ್ ಕೇಸ್ ನಿಮಗೆ ಬೇರೆ ಬ್ರಾಂಚ್ ಅಪ್ಲೈ ಮಾಡಿ ಬೇರೆ ಬ್ರಾಂಚ್ ಸಿಕ್ಬಿಟ್ರೆ ನೀವು ಹೋಗ್ಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಆಮೇಲೆ ಮತ್ತೆ ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೋತೀನಿ ಅಂತ 1 ಇಯರ್ ಬಿಟ್ಟು ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೋತೀನಿ ಅಂದರೆ ಅವೆಲ್ಲ ಕನಸು. ಒಂದೊಂದು ಟೈಮು ನೀವು ಚೆನ್ನಾಗಿ ಓದ್ತಿದ್ರೆ ಒಂದು ಚಾನ್ಸಸ್ ಇದೆ, ಬಟ್ ಅಷ್ಟು ಹೇಳೋಕ್ಕಾಗಲ್ಲ. ಇದ್ರ ಬಗ್ಗೆ ಎಲ್ಲ ನಮಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಬಟ್ ನಾನು ಹೇಳೋದೊಂದೇ, ಆಪ್ಷನ್ ಅಟೆಂಡ್ ಮಾಡಬೇಕಾದ್ರೆ ಜಸ್ಟ್ ಸಿ, ಸ್ವಲ್ಪ ಇನ್ನೂ 6 ದಿನ 7 ದಿನ ಟೈಮ್ ಇರುತ್ತೆ, ಜಾಸ್ತಿ ಡಿಪ್ರೆಸ್ ಆಗಬೇಡಿ. ಸ್ವಲ್ಪ ವೆಯ್ಟ್ ಮಾಡಿ, ನೀಟಾಗಿ ನೋಡಿ, ಬೇಜಾನ್ ಕಾಲೇಜ್ಗಳಿರ್ತವೆ, ಟಾಪ್ ಕಾಲೇಜಿರ್ತವೆ, ಸೀಟ್ ಮೆಟ್ರಿಕ್ಸ್ ನೋಡಿ, ನಿಮ್ದು ಯಾವ ಕ್ಯಾಟಗರಿ ಬರುತ್ತೆ ನೋಡಿ, ಬೇಜಾನ್ ಕಾಲೇಜ್ಗಳ ಲಿಸ್ಟ್ಗಳಿರ್ತವೆ, ಕಾಲೇಜ್ಗಳ ಲಿಸ್ಟಸ್ ನೋಡಿ, ಟಾಪ್ ಲೆಸ್ ಸರ್ಚ್ ಮಾಡಿ. ಟಾಪ್ ಲೆಸ್ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಯಾವ ಬ್ರಾಂಚ್ ಬೇಕು ನಿಮಗೆ ನೀವು ಸಾರ್ಟ್ ಮಾಡಿ, ನಿಮಗೆ ಯಾವ ಕಾಲೇಜಲ್ಲಿ ಯಾವ ಬ್ರಾಂಚೇ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಬೆಸ್ಟ್ ಆಪ್ಷನ್ ಬಂದುಬಿಟ್ಟು ನಿಮಗೆ ಯಾವುದು ಕಾಲೇಜ್ ಈಸಿಯಾಗಿ ಸಿಗ್ಬೋದು ಅಂದರೆ ನಿಮ್ಮದು ಪ್ರೀವಿಯಸ್ ಇಯರ್ ಕಟ್ ಆಫ್ ಅಥವಾ ಈ ವರ್ಷದ ಕಟ್ ಆಫ್ ಬಿಟ್ಟರು ಕೂಡ ಯಾವ ಕಾಲೇಜ್ ನಿಮಗೆ ಈಸಿಯಾಗಿ ಸಿಗ್ಬೋದು ಅಂತ ಇರುತ್ತೆ ಆ ಕಾಲೇಜ್ನ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಡಿ. ಯಾಕಂದರೆ ನೀವು ಫಸ್ಟ್ ಪ್ರಿಫರೆನ್ಸ್ ಯಾವ ಕಾಲೇಜ್ ನಿಮಗೆ ಈಸಿ ಸಿಗುತ್ತೆ ಅನ್ನೋದು ನೀವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಟ್ರೆ, ಅಂದರೆ ಆಪ್ಷನ್ ಇಲ್ಲ ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಟ್ರೆ ಆ ಕಾಲೇಜ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಇನ್ನೂ ಕೂಡ ಇನ್ನೂ ಟಾಪ್ ಟಾಪ್ ಕಾಲೇಜ್ಗಳಿರ್ತವೆ, ನಿಮಗೆ ಸಿಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ನಿಮಗೆ ಥರ್ಡ್ ರೌಂಡ್ ಅವರು ಸಿಗ್ಬೋದು, ಸೆಕೆಂಡ್ ರೌಂಡ್ ಸಿಗ್ಬೋದು, ಅಪ್ಪಿ ತಪ್ಪಿ ಎಲ್ಲ ಕೈಲಕ್ಕಾಗಲ್ಲ. ಒನ್ ಟೈಮ್ ಲೆಕ್ಕಾಗಿ ಸಿಗ್ಬೋದು, ಇನ್ ಕೇಸ್ ನಿಮ್ಮದು ರೂರಲ್ ಇರ್ಬೋದು, ಕರ್ನಾಟಕ ಮೀಡಿಯಂ ಇರ್ಬೋದು, ಒಂದು ಲೆಕ್ಕಾಗಿ ಸಿಗ್ಬೋದು. ಅದಕ್ಕೋಸ್ಕರ ನಿಮಗೆ ಯಾವ ಕಾಲೇಜ್ ಈಸಿಯಾಗಿ ಸಿಗುತ್ತೆ ಅದನ್ನು ನೀವು ಫಸ್ಟ್ ಆಪ್ಷನ್ ಕೊಡಲೇಬೇಡಿ. ಯಾವ ಕಾಲೇಜ್ ಸಿಗಲ್ಲ ಅನ್ಕೋತೀರ ಅದನ್ನು ಫಸ್ಟ್ ಆಪ್ಷನ್ ಕೊಡಿ, ಆಮೇಲೆ ನೆಕ್ಸ್ಟ್ ಯಾವ ಕಾಲೇಜ್ ಈಸಿಯಾಗಿ ಸಿಗುತ್ತೆ ಅನ್ನೋದು ಲಾಸ್ಟ್ ಪ್ರಿಯಾರಿಟಿ ಕೊಡಿ. ಇದು ಬೆಸ್ಟ್ ಅಲ್ಫ್ ಆಗುತ್ತೆ. ಮತ್ತು ನಿಮ್ಗೆ ಯಾವ್ದಾದ್ರು ನಿಮಗೆ ಯಾವ ಇಷ್ಟ ಆಗಲ್ಲ ಕಾಲೇಜನ್ನೆಲ್ಲ ಕೊಡಬೇಡಿ, ಕಾಟಾಚಾರಕ್ಕಿಂತ ದಯವಿಟ್ಟು ಮಾಡಬೇಡಿ. ಯಾವ್ಯಾವ ಕಾಲೇಜ್ ಆಗಿ ಹೋಗಬೇಕಾಗುತ್ತೆ, ನಿಮಗೆ ಯಾವ ಕಾಲೇಜ್ ಇಷ್ಟ ಇದೆ ಅದು ಮಾತ್ರ ಹೋಗಿ. ಮತ್ತು ಇನ್ನು ಫೀಸ್ ಬಗ್ಗೆ ನೀವು ತಿಳ್ಕೊಳ್ಳಿ, ಫೀಸ್ ಮ್ಯಾಟ್ರಿಕ್ಸ್ ಕೂಡ ನೋಡ್ಕೊಳ್ಳಿ, ಯಾವ ಪ್ರೈವೇಟ್ ಕಾಲೇಜಲ್ಲಿ ಎಷ್ಟು ಫೀಸ್ ಆಗ್ತವೆ, ಗೌರ್ಮೆಂಟ್ ಕಾಲೇಜ್ ಎಷ್ಟು ಫೀಸ್ ಆಗ್ತವೆ. ನಾವು ಈ ಫೀಸ್ ಕಟ್ಟಾಗಿ ಎಲಿಜಿಬಲ್ ಇದ್ದಾರೆ ಅಂದರೆ ನಿಮ್ಮ ತಂದೆ ತಾಯಿಗಳು ಅಷ್ಟು ಫೀಸ್ ಆಗುತ್ತಲ್ಲ ಅಷ್ಟು ಫೀಸ್ ಕಟ್ಟಾಗಿ ಎಲಿಜಿಬಲ್ ಇದ್ದಾರೆ ಅಂತ ನೋಡಿಕೊಂಡು ನೀಟಾಗಿ ಆಪ್ಷನ್ ಎಂಟರ್ ಮಾಡಿ. ಫಾರ್ ಮೋರ್ ಇನ್ಫಾರ್ಮೇಷನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.